ಮತ್ತು ಇವರು ಎಲ್ಲರೂ ಕೂಡಿ ಹೊಂಟೇವಿ. ಈಗ 1 ಇಯರ್ ಆಫ್ಟರ್ ಈಗ ಹೊಂಟೇವಿ ಲಾಂಗ್ ಜರ್ನಿ. ಅದು ಎಲ್ಲಿ ಹೊಂಟೇವಿ ಅದನ್ನ ನಿಮ್ ಕೂಡ ಶೇರ್ ಮಾಡಕ್ ನಾ ಇಷ್ಟ ಪಡ್ತೇನಿ. ಬರ್ರಿ. ಹಾಯ್ ಮಾಡು ನಿತ್ಯಕ್ಕೆ. ಹಾಯ್ ಮಾಡು. ಶೇರ್ ಮಾಡಕ್ ಇಷ್ಟ ಪಡ್ತೇನಿ. ಸೊ ಬರ್ರಿ ನೋಡ್ರಿ ದಾಂಡೇಲಿ ಹೆಂಗೈತಿ ನಿಮ್ಗೆ ತೋರಿಸ್ತೇನಿ. ಫೈನಲಿ ವಿಸ್ಲಿಂಗ್ ವುಡ್ಸ್ ರೆಸಾರ್ಟ್ಗೆ ನಾವು ತಲುಪಿದ್ವಿ. ಸೊ ಸ್ಟಾರ್ಟಿಂಗ್ ಹೋಗುವಾಗ ನೋಡ್ಬೋದು ಈ ನಮ್ಮನೆ ವೆಲ್ಕಮ್ ಮಾಡ್ತಾ ಇದ್ರು. ಸೊ ಇಲ್ಲಿ ಗೈಡ್ ಇದ್ದ ಅವನು ಚೆಕ್ಕಿಂಗ್ ಮಾಡ್ತಿರ್ತಾನೆ, ಹೋಗುವಾಗೂ ಚೆಕ್ಔಟ್ ಮಾಡ್ತಾನೆ. ಸೊ ಈಗ ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ, ನೀವು ಇಲ್ಲಿ ಬುಕ್ಕಿಂಗ್ ಮಾಡಿದ್ದೀರೇ ಇಲ್ಲೋ ಅಂಥೇಳಿ ಕೇಳಿದರು. ಸೊ ಹೌದು, ನಾವು ಇಲ್ಲಿ ಬುಕ್ಕಿಂಗ್ ಮಾಡಿ ಬಂದಿದ್ದೇವೆ ಅಂತ ಹೇಳಿದ್ವಿ. ಸೊ ಅವರು ನಮಗೆ ಒಳಗಡೆ ಎಂಟ್ರಿ ಆಗುವಾಗ ನಮ್ಮದು ಹೆಸರು ಮತ್ತು ನಮ್ಮ ಅಡ್ರೆಸ್ಸು ಮತ್ತು ನಮ್ಮ ಮೊಬೈಲ್ ನಂಬರು ಮತ್ತು ನಮ್ಮ ಸಿಗ್ನೇಚರು ಎಲ್ಲ ಇಲ್ಲಿ ನಮ್ಮದು ಇನ್ಫಾರ್ಮೇಷನ್ ಇಲ್ಲಿ ನಾವು ಇಲ್ಲಿ ಕೊಡಬೇಕು. ಅಂದಾಗ ಮಾತ್ರ ನಮಗೆ ಇಲ್ಲಿ ರೆಸಾರ್ಟ್ ಒಳಗೆ ಎಂಟ್ರಿ ಇದೆ, ಇಲ್ಲಾಂದರೆ ನಮಗೆ ರೆಸಾರ್ಟ್ ಒಳಗೆ ಎಂಟ್ರಿ ಕೊಡೋಕ್ಕೆ ಆಗುವುದಿಲ್ಲ ಅಂತಿದ್ದಾರೆ. ಸೊ ಇಲ್ಲಿ ನೋಡಿ, ನಾವು ಬುಕ್ಕಿಂಗ್ ಮಾಡಿದ್ದನ್ನು ಆನ್ಲೈನ್ ಮುಖಾಂತರ ನಾವು ಅವರಿಗೆ ತೋರಿಸಿದ್ವಿ. ಸೊ ಹೀಗೆ ನಾವು ರೆಸಾರ್ಟ್ಗೆ ಒಳಗಡೆ ಈಗ ಹೋಗ್ತಾ ಇದ್ದೇವೆ. ಫಸ್ಟ್ ಇಲ್ಲಿ ಹೋಗುವಾಗ ನಾವು ಚೆಕ್ಕಿಂಗ್ ಮಾಡ್ಕೋಬೇಕು, ಯಾಕಂದರೆ ಇಲ್ಲಿ ಚೆಕ್ಕಿಂಗ್ ಮಾಡುವಾಗ ಫಸ್ಟು ನಾವು ಬುಕ್ಕಿಂಗ್ ಮಾಡಿರುವ ನಮ್ಮ ಹೆಸರನ್ನು ಇಲ್ಲಿ ತೋರಿಸಿ ಮೊಬೈಲ್ ಮುಖಾಂತರ ನಾವು ಇಲ್ಲಿ ಅವರಿಗೆ ಇನ್ಫಾರ್ಮೇಷನನ್ನು ಕೊಡಬೇಕಾಗುತ್ತದೆ. ಸೊ ಒಳಗಡೆ ಹೋದ್ವಿ, ಹೋದ ಕೂಡಲೇ ಪಾರ್ಕಿಂಗೂ ಆಯಿತು. ಸೊ ರೆಸಾರ್ಟ್ ಒಳಗೆ ಹೋದ್ವಿ, ಅಲ್ಲಿ ಆಫೀಸ್ ಇರುತ್ತದೆ. ಅಲ್ಲಿ ಆಫೀಸ್ ಒಳಗೆ ಹೋದ ಕೂಡಲೇ ನಾವು ಎಲ್ಲ ಬುಕ್ಕಿಂಗ್ ಮಾಡಿದ್ದು ಅದನ್ನು ತೋರಿಸಿದ್ವಿ. ಸೊ ರೆಸಾರ್ಟಿಗೆ ಬಂದ ಕೂಡಲೇ ನೋಡ್ಬೋದು, ನಾವು ಹೋಗಿದ್ದು ಸ್ಯಾಟರ್ಡೆ ಮತ್ತು ಸಂಡೇ ನೋಡ್ಕೊಂಡು ಹೋಗಿದ್ವಿ, ಯಾಕಂದರೆ ನಮಗೆ ಆವಾಗನೇ ಇವ್ರಿಗೆ ಹಾಲಿಡೇ ಇತ್ತು. ಸೊ ನೋಡ್ಕೊಂಡು ನಾವು ಬುಕ್ಕಿಂಗ್ ಮಾಡಿದ್ವಿ. ಲಾಸ್ಟ್ ಮೂಮೆಂಟ್ ಒಳಗೆ ಬುಕ್ಕಿಂಗ್ ಆಯಿತು ನಮ್ಮದು ದಾಂಡೇಲಿಗೆ ಹೋಗುವುದು. ಸೊ ನೋಡ್ಬೋದು ಇಲ್ಲಿ ಆಫೀಸ್ ಒಳಗಡೆ ಈಗ ನಾವು ಹೋಗ್ತಾ ಇದ್ದೇವೆ. ಫೈನಲಿ ನಾವು ಆಫೀಸ್ ಒಳಗೆ ಬಂದ್ವಿ. ಸೊ ಒಳಗೆ ಬಂದ ನಂತರ ಇಲ್ಲಿ ನೋಡ್ಬೋದು ಜನ ಎಷ್ಟೆಲ್ಲ ಬಂದಿದ್ದರು. ಸೊ ಭಾಳ ಅಂದರೆ ಭಾಳ ಜನ ಇರುತ್ತದೆ. ಇದು ಫೇಮಸ್, ಕರ್ನಾಟಕದಲ್ಲೇ ಫೇಮಸ್ ಜಾಗ ಇರುವುದು ದಾಂಡೇಲಿ. ಸೊ ನೀವೆಲ್ಲ ದಾಂಡೇಲಿ ಕೇಳಿರ್ಬೋದು, ಯಾರು ಬಂದಿಲ್ಲಲ್ಲ ದಾಂಡೇಲಿಗೆ ಬರ್ಬೋದು ಇಲ್ಲಿ, ಯಾಕಂದರೆ ಇಲ್ಲಿ ಆ್ಯಕ್ಟಿವಿಟೀಸ್ಗಳು ಭಾಳ ಚಲೋ ಚಲೋ ಇವೆ. ಸೊ ನೀವು ಇಲ್ಲಿ ಬಂದರೆ ಅಂದರೆ ಒಮ್ಮೆ ವಿಸಿಟ್ ಕೊಡಿ ಮತ್ತು ನಿಮ್ಮ ಮೈಂಡನ್ನು ನೀವು ಫ್ರೆಶ್ ಮಾಡ್ಕೋರಿ. ಸೊ ಭಾಳ ನೀವು ಡಿಸ್ಟರ್ಬ್ ಆಗ್ತಾ ಇದ್ದರೆ ಈ ಥರ ನೀವು ಟ್ರಿಪ್ಗೆ ಹೋಗಿ ಮೈಂಡನ್ನು ಫ್ರೆಶ್ ಮಾಡ್ಕೋಬೋದು. ಸೊ ನೋಡ್ರಿ ಇಲ್ಲೇ ನಾವು ಇಲ್ಲೇ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ದೇವೆ. ಸೊ ಬುಕ್ಕಿಂಗ್ ಮಾಡಿದ್ದು ಅದನ್ನು ಎಲ್ಲ ಇಲ್ಲಿ ನಾವು ಮೊಬೈಲ್ ಮುಖಾಂತರ ತೋರಿಸಿ ಫಿಲಪ್ ಮಾಡ್ತಾ ಇದ್ದೇವೆ. ವಿಸಿಟಿಂಗ್ ವುಡ್ಸ್ ರೆಸ್ಟೋರ ಇದಕ್ಕೆ ಬಂದೇವಿ ರೆಸಾರ್ಟಿಗೆ. ಸೊ ಒಳಗೀಗ ಹೋಗಾಕತ್ತೇವಿ, ಇವರು ಬುಕ್ಕಿಂಗ್ ಅದು ಮಾಡಿದ್ರಿ ಈಗ ಬಂದೆ. ಪರ್ ಡೇಕ 7,000 ಐತಿ ಇಲ್ಲಿ. ಸೊ ಯಾರು ಬಂದು ಹೋಗ್ತೀರಿ ಹೋಗ್ಬೋದು ನೀವು, ಇಲ್ಲಿ ಚಲೋ ಐತಿ, ತೋರಿಸ್ತೇನೆ ಬರ್ರಿ ಇನ್ನೂ ಹೆಂಗೈತಿ ಹೆಂಗಿಲ್ಲ ಅಂಥೇಳಿ. ಸೊ ಫೈನಲಿ ನಾವು ಈಗ ದಾಂಡೇಲಿಗೆ ಮುಟ್ಟಿದ್ವಿ. ಮುಟ್ಟಿದ ನಂತರ ನಾನು ವಿಸಿಟಿಂಗ್ ವುಡ್ಸ್ ರೆಸಾರ್ಟಿಗೂ ಬಂದಾಯಿತು. ಸೊ ಬರ್ರಿ
ಏನದು ಏನ ಫಿಶ್ ಫಿಶ್ ಏನ ಸಾಲ್ಟ್ ಇದ ನೋಡ್ರಿ ಇಲ್ಲಿ ಕಾಣಕ್ ನಿಮ್ಗ. ಸೋ ಇಲ್ಲಿ ಒಂದ್ ರೂಮ್ ಐತಿ. ಸೊ ಆ ರೂಮ್ದಾಗ ಈಗ ನಾವು ಹೋಗ್ತೇವಿ. ಇದ ನಾವಿರೋ ರೆಸಾಲ್ಟ್. ಬೇಡ ಬೇಡ ತಡಿ, ಪಾಪ ಬರ್ಲಿ ತಡಿ. ಸೊ ಈಗ ಲಗೇಜ್ ತರಕ್ ಹೋಗಿದ್ದಾರ. ಸೊ ಲಗೇಜ್ ತಗೊಂಡ್ ನಾವು ಪಟಾಪಟ ರೆಸಾಲ್ಟ್ ಒಳಗೆ ಹೋಗ್ತೇವಿ. ಸೊ ಹುಡುಗರು ಫುಲ್ ಹಸು ಆಗೈತಿ. ಸೊ ಸ್ವಲ್ಪ ಊಟ ಅದು ಮಾಡಿ ನೆಕ್ಸ್ಟ್ ಆಕ್ಟಿವಿಟೀಸ್ ಅದು ಏನೇನದಾವೆ ಅವೆಲ್ಲ ನೋಡ್ತೀವಿ. ಸೊ ಇವತ್ತು ಒನ್ ಡೇ ನಮ್ಗೆ ಫುಲ್ ಫ್ರೀ ಐತಿ ಇಲ್ಲಿ ಇರಾಕ. ಯಾಕಂದರೆ ನಾಳೆ ಚೆಕ್ಔಟ್ ಐತಿ, 11 o'clock ಅಂದರೆ ಚೆಕ್ಔಟ್ ಐತಿ ನಮ್ಗೆ. ಸೊ ಬಿಡಬೇಕಾಗ್ತೀವಿ ನಾವು. ಸೊ ರಿಟರ್ನ್ ಹೋಗಬೇಕು. ಸೊ ನಾವು ಒನ್ ಡೇ ಪರ್ ಡೇಗೆ 7,000 ಕೊಟ್ಟು ಬಂದಿದ್ದೇವೆ. ಸೊ ನೋಡ್ರಿ, ತೋರಿಸ್ತೀನಿ ನಿಮ್ಗೆ. ಸೊ ನಿಕ್ಕ ಐ ನಿತಿಕಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಾ ಅನ್ನಂಗಿಲ್ಲ. ಬಟ್ ಈಕಿಗೆ ಭಾಳ ಸಲ ನಾವು ದಾಂಡೇಲಿ ಭಾಳ ಭಾಳ ಪ್ಲೇಸಿಗೆಲ್ಲ ಕರ್ಕೊಂಡು ಹೋಗಿದ್ದೇವೆ. ಬಟ್ ಆಕೆಗೆ ಸ್ವಲ್ಪ ಈಗ ತಿಳುವಳಿಕೆ ಬರಾಕತ್ತೈತಿ. ಈಗ 5 ಇಯರ್ ಬರ್ತ್ಡೇನೂ 1 week ಬಿಫೋರ್ ನಾವು ಆಚರಣೆ ಮಾಡಿದ್ವಿ. ಸೊ ಈಗ 5 ಇಯರ್ ಆಕೆಗೆ ರನ್ನಿಂಗ್ ಐತಿ. ಸೊ ಸ್ವಲ್ಪ ಈಗ ಆಕೆಗೆಲ್ಲ ತಿಳುವಳಿಕೆ ಬರಾಕತ್ತೈತಿ. ಸೊ ತಿಳುವಳಿಕೆ ಬರೋದಕ್ಕೆ ಆಕೆಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಆಕೆ ಫುಲ್ ಎಕ್ಸೈಟಿಂಗ್ ಅದಾಳೆ, ನಾನು ಸ್ವಿಮ್ಮಿಂಗ್ ಮಾಡ್ತೀನಿ ಮಾಡ್ತೀನಿ ಅಂತ. ಸೊ ಇಲ್ಲಿ ಸ್ವಿಮ್ಮಿಂಗ್ ಫುಲ್ಲು ಐತಿ. ಸೊ ಸ್ವಿಮ್ಮಿಂಗ್ದು ನಾನು ವಿಡಿಯೋಸು ನಿಮ್ಗೆ ಶೇರ್ ಮಾಡ್ತೀನಿ, ನೋಡು ಅಂತೀರಿ. ಸೊ ನಿತಿಕಾ ನೋಡ್ರಿ, ಇಲ್ಲಿ ಫುಲ್ ಖುಷಿ ಅದಾಳು, ಫುಲ್ ಎಕ್ಸೈಟಿಂಗ್ ಅದಾಳು. ನಾನು ಕೂಡ ಅದೇನಿ, ಯಾಕಂದ್ರೆ ನಾ ಹೇಳ್ಬೇಕಂದ್ರೆ ನಿಮ್ಗೆ 6 ಇಯರ್ ಆಫ್ಟರ್ ನಾ ಇಲ್ಲಿ ಬಂದೇನಿ. ಮ್ಯಾರೇಜ್ ಆದ್ಕೂಲೆ ನಾನು ಆ್ಯಕ್ಚುಲಿ ಇಲ್ಲಿ ಬಂದಿದ್ದೆ. ಸೊ ಅದ್ರ ನಂತರ ಈಗ ನಾನು ಈಗ ಬಂದೇನಿ. ಸೊ ಫುಲ್ ಖುಷಿ ಆಗಾಕತ್ತೈತಿ. ಈಗ ಲಗೇಜ್ ತೊಗೊಂಡು ಒಳಗಡೆ ಹೊಂಟೇವಿ. ಸೊ ಇಲ್ಲಿರುವ ಸರ್ವೆಂಟ್ಗಳು ಲಗೇಜ್ ತೊಗೊಂಡು ಅವರು ಸುತ ಒಳಗೆ ಕರ್ಕೊಂಡು ಹೊಂಟಿದ್ದಾರೆ. ಸೊ ಬರ್ರಿ, ತೋರಿಸ್ತೀನಿ ನಿಮ್ಗೆ ಒಳಗಡೆ ರೆಸಾರ್ಟ್ ಹೆಂಗೈತೆ ಅಂಥೇಳಿ, ರೂಮ್ಸ್ ಅದು ಹೆಂಗೆ ಅದಾವ ಅಂಥೇಳಿ ಎಲ್ಲ ನಿಮ್ಗೆ ಈಗ ಶೇರ್ ಮಾಡೋಕೆ ಇಷ್ಟಪಡ್ತೀನಿ. ನಾವು ನಮ್ಮ ರೂಮ್ ಒಳಗೆ ಬಂದ್ವಿ. ನಮ್ಮ ರೂಮ್ ನಂಬರು 315. ಸೊ ನಾವು 3 ಫ್ಲೋರ್ ಒಳಗಿದ್ದೇವೆ, ಈಗ ಫ್ಲೋರ್ದಾಗ ಅದೇವಿ. ಸೊ ಈಗ ಒಳಗಡೆ ಬಂದ್ವಿ, ನೋಡ್ಬೋದು ನಮ್ಮ ರೂಮ್ ಒಳಗೆ ಹೆಂಗೈತಿ ಅಂಥೇಳಿ. ಸೊ ರೆಸಾರ್ಟ್ ಒಳಗೆ ನಮ್ಮದು ರೂಮ್ದು ಒಳಗೆ 2 ಬೆಡ್ ಕೊಟ್ಟಿದ್ದಾರೆ, ಒಂದು ದೊಡ್ಡ ಬೆಡ್ಡು ಒಂದು ಸಣ್ಣ ಬೆಡ್ಡು. ಸೊ ನಾವು 4 ಮಂದಿ ಮೆಂಬರ್ ಇರುವಕ್ಕೋಸ್ಕರ ನಮಗೆ ಸ್ವಲ್ಪ ದೊಡ್ಡದೇ ರೂಮ್ ಸಿಕ್ಕಿದೆ. ಸೊ ನಮ್ಮ ನೋಡ್ಬೋದು ಔಟ್ ಸೈಡು ಹೆಂಗೈತೆ ಅಂದರೆ ಹೀಗೆಲ್ಲ ನೋಡ್ಬೋದು. ವ್ಯೂ ಮಸ್ತ್ ಐತಿ. ಮುಂಜಾನೆ ಎದ್ದು ನೋಡಿದ್ರೆ ಫುಲ್ ಫಾಗ್ ಇತ್ತು. ಸೊ ಅದನ್ನು ಸುದ ನಿಮಗೂ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ. ಸೊ ನೋಡ್ಬೋದು ಹೊರಗಡೆನೂ ನೀವು ಇಲ್ಲಿ ಆರಾಮಿಗೆ ಟೀ ಚಾ ಕುಡ್ಕೊಂತೂ ಇಲ್ಲಿ ನೋಡ್ಬೋದು. ಒಳಗಡೆ ಬಂದ್ವಿ. ಸೊ ಒಳಗಡೆ ಬಂದ ಕಡೆ ಫ್ರೆಶ್ ಆಗ್ತೀವಿ, ಯಾಕಂದ್ರೆ ಮುಂಜಾನೆನೇ 7 o'clock ಬಿಟ್ಟಿದ್ವಿ ನಾವು ಚಿಕ್ಕೋಡಿ. ಸೊ ಈಗ ಫೈನಲಿ ರೀಚ್ ಆದ್ವಿ ಮತ್ತು ರೆಸಾರ್ಟಿಗೆ ಮುಟ್ಟಿದ್ವಿ ಅಂತ ಹೇಳಿದೆ ನಾನು. ಸೊ ನೋಡ್ಬೋದು ನೀವು ನಮ್ದ ರೂಮ್ ಔಟ್ ಸೈಡ್ ಎಲ್ಲ ಹಿಂಗ ಕಾಣ್ತೈತಿ, ರಿವರ್ ಈ ಟೈಪ್ ಐತಿ. ಸೊ ನಾವು ಇಲ್ಲೇ ಹೋಗ್ತೇವಿ ಈಗ ಆಕ್ಟಿವಿಟೀಸ್ ಅದು ಎಲ್ಲ ಆಡಾಕ.
ಸೊ ನಿಮಗೂ ಶೇರ್ ಮಾಡ್ತೀನಿ, ಅದನ್ನು ನೋಡುವಂತೀರಿ. ಸೊ ಬರ್ರಿ ಆದ್ವೆ. ಸೊ ಈಗ ಹೊಂಟೇವಿ ಆಕ್ಟಿವಿಟೀಸ್ ಮಾಡಾಕ. ಸೊ ಹೊಟ್ಟಿನೂ ಹಸ್ತೀವಿ. ಸೊ ಸ್ವಲ್ಪ ಲಂಚ್ ಮಾಡಿ ಆಕ್ಟಿವಿಟೀಸ್ಗೆ ಹೋಗ್ತೇವಿ. ನಡ್ರಿ ಲಗಳು ನಡ್ರಿ. ಲಿಫ್ಟ್ನಿಂದ ನಾವೀಗ ಕೆಳಗಡೆ ಹೊಂಟೇವಿ, ನಾನು, ನಿತ್ವಿಕ್ ಮತ್ತು ಇವರು. ಫೈನಲಿ ಕೆಳಗೆ ಹೊಂಟೇವಿ. ಹುಡುಗರಿಗೆ ಫುಲ್ ಅಂದ್ರೆ ಫುಲ್ ಹಸು ಆಗಿತ್ತು. ಅವರು ಭಾಳ ಹಠ ಮಾಡಾಕತ್ತಿದ್ರು. ಯಾಕಂದ್ರೆ ನಾ ಆಗಲೇ ಹೇಳಿದ್ದೆ ನಿಮ್ಗೆ, ಮಾರ್ನಿಂಗ್ ಲಗು ಬಿಟ್ಟಿದ್ವಿ ಮನೆ ಅಂತ. ಸೊ ಫೈನಲಿ ನಾವು ದಾಂಡೇಲಿಗೆ ಬಂದ್ವಿ, ಫ್ರೆಶ್ ಆದ್ವಿ. ಈಗ ಲಂಚ್ ಮಾಡಕ್ಕೆ ಹೊಂಟೇವಿ. ನಾವಿರುವ ರೆಸಾರ್ಟ್ ಒಳಗೆ ಇನ್ನೂ ಅಲ್ಲೆಲ್ಲ ರೆಡಿ ಮಾಡಾಕತ್ತಾರು. ಸೊ ಅದಕ್ಕೆ ನಾವು ಮ್ಯಾಗಿಂದ ಲಿಫ್ಟಿಂದ ಕೆಳಗೆ ಬಂದಾಗಲೇ ಸೊ ವರ್ಕ್ ಅದು ನಡೆಯೋದು ನೀವೆಲ್ಲ ನೋಡಿರ್ಬೋದು. ಸೊ ಫೈನಲಿ ನಾವೀಗ ಲಂಚ್ ಮಾಡಕ್ಕೆ ಹೊಂಟೇವಿ. ಫಸ್ಟ್ ನಂದು ದಾಂಡೇಲಿ ಇದ್ದ ವಿಡಿಯೋಸು ಇದನ್ನು ನೋಡ್ರಿ, ಪಾರ್ಟ್ ಒನ್. ಸೊ ಸೆಕೆಂಡ್ ಪಾರ್ಟ್ ಒಳಗೆ ನಾನು ಆ್ಯಕ್ಟಿವಿಟೀಸ್ ನಾವು ಏನೇನು ಮಾಡಿದ್ವಿ, ಏನೇನಿಲ್ಲ ಅದನ್ನೆಲ್ಲ ನಿಮ್ಮ ಕೂಡ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನೋಡ್ರಿ, ಇದು ನಮ್ಮ ರೆಸಾರ್ಟ್ ಒಳಗೆ ಇಲ್ಲಿ ಲಂಚ್, ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ನಡೆಯುತ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು ಜನ ಎಷ್ಟು ಬಂದಿದ್ರು ಅಂದರೆ ಕ್ಯೂ ಆಗಿ ನಿಂತಿದ್ರು. ಸೊ ಲೈನಾಗಿ ನಿಂತಿದ್ರು, ಫುಲ್ ರಶ್ ಇತ್ತು. ಸೊ ನಾವು ಹೊರಗಡೆನೇ ವೇಟ್ ಮಾಡಾಕತ್ತಿದ್ವಿ. ಎಲ್ಲರೂ ಹೋದ ಕೂಡಲೇ ನಾವು ಒಳಗೆ ಎಂಟ್ರಿ ಆದ್ವಿ. ಸೊ ನೋಡ್ಬೋದು ಇಲ್ಲೆಲ್ಲ ಸರ್ವ್ ನಾವೇ ಮಾಡ್ಕೋಬೇಕು. ಸೊ ಇಲ್ಲಿ ನಾನಾ ಥರದ ಫುಡ್ಗಳು, ಐಟಮ್ಸ್ಗಳು ಇಲ್ಲೆಲ್ಲ ಇದ್ದು, ನಿಮಗೆ ಯಾವ ಫುಡ್ ಬೇಕು, ಯಾವ್ದು ಬೇಡ ಅದು ನೀವು ಬೇಕಾದ್ರೆ ತೊಗೊಂಡು ನೀವು ಊಟ ಮಾಡ್ಬೋದು ಅಂತ ಹೇಳಿ ನಾನಾ ಥರದ ಫುಡ್ಸ್ ಇಲ್ಲಿ ಅವೈಲೇಬಲ್ ಇದ್ದು. ಸೊ ನಮಗೆ ಏನೇನು ಬೇಕು ಅದನ್ನು ನಾವು ನಮ್ಮ ತಟ್ಟೆಯೊಳಗೆ ನಾವು ಹಾಕೊಂಡು ತಿನ್ಬೋದು. ಸೊ ನಿಮಗೆ ಇಲ್ಲಿ ನಾನು ಆದಷ್ಟು ತೋರಿಸಲಿಕ್ಕೆ ಇಲ್ಲಿ ಟ್ರೈ ಮಾಡಿದ್ದೇನೆ. ಯಾಕಂದರೆ ಅಲ್ಲಿ ಫುಲ್ ರಶ್ ಇರುವ ಕಾರಣಕ್ಕೋಸ್ಕರ ನಾನು ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ ಫುಡ್ಡು. ಸೊ ನಮಗೆ ಎಷ್ಟು ಬೇಕು ಅಷ್ಟು ಮಾಡಿದ್ದೇನೆ ನಾನಿಲ್ಲಿ. ಸೊ ನೋಡ್ರಿ, ಇಲ್ಲಿ ಪಲಾವ್ ಇತ್ತು, ರೈಸ್ ಐಟಮು ಎರಡು ಥರದಿತ್ತು, ಜಿಲೇಬಿ ಇತ್ತು ಮತ್ತು ಡಾಲ್ ಇತ್ತು ಮತ್ತು ನಾನಾ ಥರದ ಸಾಲಾಡ್ ಇತ್ತು, ಚಪಾತಿ ಇತ್ತು ಮತ್ತು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಇದ್ದು, ಇಲ್ಲಿ ಪಾಪಡ್ ಇತ್ತು. ಸೊ ಇಷ್ಟೆಲ್ಲ ಫುಡ್ಸ್ಗಳು ಇಲ್ಲಿ ಅವೈಲೇಬಲ್ ಇತ್ತು. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ತೊಗೋಬೋದು. ನಾನ್ ವೆಜ್ ತಿನ್ನೋರ್ಗೂ ಇಲ್ಲಿ ಅವೈಲೇಬಲ್ ಇತ್ತು. ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್ ತಿನ್ಬೋದು, ವೆಜ್ ಬೇಕಾದರೆ ವೆಜ್ ತಿನ್ಬೋದು. ನೋಡ್ರಿ, ಇಷ್ಟೆಲ್ಲ ಐಟಮ್ ಇತ್ತು. ಸೊ ನಾವೆಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡೀಗ ತಿಂದ್ವಿ. ಸೊ ಫೈನಲಿ ಈಗ ನಮ್ಮದು ಲಂಚು ಮುಗೀತು. ಸೊ ಔಟ್ ಸೈಡ್ ನಾವು ಆ ಕಡೆ ರಿವರ್ ಸೈಡ್ ಹೊಂಟಿದ್ವಿ. ಅಲ್ಲಿ ಏನೇನೈತಿ ಏನೇನಿಲ್ಲ ಒಂದು ರೌಂಡ್ ಹಾಕಿ ನೋಡೋಣಂತೆ ನಾನು, ಇವರು, ನಿತ್ವಿಕು ಮತ್ತು ನಿತಿಕಾ ಎಲ್ಲರೂ ಹೊಂಟೇವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಿತಿಕಾ ಮತ್ತು ನಿತ್ವಿಕ್ ಫುಲ್ ಖುಷಿಯಾದರು. ಯಾಕಂದರೆ ನಿತ್ವಿಕಿಗೂ ಫಸ್ಟ್ ಎಕ್ಸ್ಪೀರಿಯೆನ್ಸು, ನಿತಿಕಾಗೂ ಭಾಳ ಸಲ ಎಕ್ಸ್ಪೀರಿಯೆನ್ಸ್ ಆಗೈತಿ. ಬಟ್ ಆಕಿಗೆ ಈಗ ತಿಳುವಳಿಕೆ ಬರೋಕ್ಕೋಸ್ಕರ ಇದು ಆಕಿಗೂ ಫಸ್ಟ್ ಎಕ್ಸ್ಪೀರಿಯೆನ್ಸೇ ಅಂತ ನಾನು ಹೇಳ್ಬೋದು. ಸೊ ಭಾಳ ದಿನದ ಒನ್ ಇಯರ್ ಅಂತರೂ ಆಯಿತು ನಾವು ಔಟ್ ಸೈಡ್ ಬಂದಿರ್ಕಿದ್ದಿಲ್ಲ ಕೊರೋನಾ ಸಂಬಂಧ. ಸೊ ಈಗ ಫೈನಲಿ ನಾವು ಹೊರಗಡೆ ಬಿದ್ದಿದ್ವಿ. ಸೊ ನೋಡಿದ್ರಿ ಇಲ್ಲ ನನ್ನ ವಿಡಿಯೋ, ನಿಮಗೆ ಪಾರ್ಟ್ ಒನ್ ದಾಂಡೇಲಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ, ಶೇರ್ ಮಾಡಿರಿ ಆದಷ್ಟು ನನ್ನ ವಿಡಿಯೋವನ್ನು. ಮಸ್ಟ್ ಲಾಕ್ಡ್ ಮತ್ತೆ ನಾನು ಚಲೋ ಚಲೋ ವಿಡಿಯೋಗಳನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ರೆಸಾಲ್ಟ್ ಎಲ್ಲ ನಾವು ಅಡ್ಡಾಡಕತ್ತೇವಂತ ಆಗಲೇ ಹೇಳಿದ್ದೆ, ಈಗೂ ಹೇಳಾಕತ್ತೀನಿ. ಒಂದು ರೌಂಡ್ ಫುಲ್ ಲಂಚ್ ಆದ ಕೂಡಲೇ ಫುಲ್ ಹೆವಿ ಫುಡ್ ಆಗಿಬಿಟ್ಟಿತ್ತು. ಸೊ ಒಂದು ರೌಂಡು ರೆಸಾರ್ಟ್ ಎಲ್ಲ ಅಡ್ಡಾಡಕತ್ತೀವಿ. ಬೋಟಿಂಗಿಗೆ ಹೊಂಟೇವಿ. ಸೊ ಲಂಚ್ ಅಂತೂ ಮುಗಿಯಿತು.
ಫಿನಿಶ್ ಆಯಿತು. ಲಂಚ್ ಏನೇನಿತ್ತು ಏನೇನಿಲ್ಲ ಅದನ್ನು ನಿಮ್ಗೂಡೀಗ ಶೇರ್ ಮಾಡೇನಿ, ನೀವು ನೋಡಿದ್ದೀರಲ್ಲ. ಸೊ ಈಗ ನಾವು ಬೋಟಿಂಗಿಗೆ ಹೊಟ್ಟೇವಿ. ಸ್ವಲ್ಪ ನೀರೊಳಗೆ ಇಳಿಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಸಣ್ಣ ಹುಡುಗರು ಇರುವ ಕಾರಣಕ್ಕೋಸ್ಕರ ಇಳಿಯಕ್ಕೆ ಆಗಲಿಲ್ಲ, ಯಾಕಂದ್ರಲ್ಲಿ ಕಾಲು ಸ್ಲೀಪ್ ಆಗಾಕತ್ತಿತ್ತು. ಸೊ ಈಗ ಬೋಟಿಂಗಿಗೆ ಹೊಂಟೇವಿ, ಬರ್ರಿ ಎಲ್ಲಿ ಹೊಂಟೇವಿ ಅದನ್ನು ನಿಮ್ಗೀಗ ಶೇರ್ ಮಾಡ್ತೀನಿ. ಸೊ ನಾವೀಗ ಬೋಟಿಂಗ್ ಸೈಡ್ ಕಡೆ ಬಂದೇವಿ, ನೋಡ್ಬೋದು ನೀವು ಬೋಟಿಂಗ್ ಐತಿ. ಸೊ ಇಲ್ಲಿ ಯಾರಿಲ್ಲ, ಇವ್ರು ಕರೆಯಾಕ ಅಂತ ಹೇಳಿ ಹೋಗಿದ್ದಾರ, ನೋಡ್ಬೋದು. ಇಲ್ಲಿ ಜಂಪ್ ಮಾಡುದೈತೆ ತಮ್ಮಗೂ ಕರ್ಕೋ. ಸೊ ಬೋಟಿಂಗ್ ಐತಿ ನೋಡ್ರಿ, ಫುಲ್ ಖುಷಿ ಆಗಾದಿತಿ ಬೋಟ್ ಒಳಗೆ ಹೋಗಾಕ. ಸೊ ನಿತ್ವಿಕ್ ಜಂಪಿಂಗ್ ಮಾಡಕತ್ತಾರು, ಇಲ್ಲಿ ಜಂಪಿಂಗು ಐತಿ ನೋಡ್ಬೋದು. ನಿತ್ವಿಕಿಗೆ ನಿತಿಕಾಗ ಜಂಪಿಂಗ್ ಮಾಡಕ್ ಬಿಟ್ಟೇವಿ, ಬಟ್ ಇಲ್ಲಿ ಇಬ್ರು ಜಂಪ್ ಮಾಡ್ವಾಲ್ರ. ನಿತಿಕನು ಹೆದ್ರಾಕತ್ತಾಳ ಯಾಕೋ, ಇಲ್ಲಾಂದ್ರ ಜಂಪ್ ಮಾಡ್ತಿಲ್ಲಕಿ ಪ್ರತಿ ಸಲ. ಸೊ ನೋಡ್ರಿ ಇಲ್ಲಿ ನಿತ್ವಿಕ್ ಹೆದ್ರ ಹೆಂಗ್ ನಿಂತ ನೋಡ್, ಪಪ್ಪಾಗಿ ಹಿಡ್ಕೊಂಡ ಜಂಪ್ ಮಾಡು, ಜೋರ್ ಮಾಡು, ಜೋರ್ ಜೋರ್.